नमस्कार वीक्षक टीवी 23 आत्मीय वर्गवे इवत्तु बजरंगी ख्यातिया चेतन युवरत्न आक्टी कन्नड अद्भुत कलाविद अदरल्ली विलन अंतने हेळबहुदु कन्नडक्के मत्तोब्ब विलन सिक्किदाने अवरोंदिगे ಒಂದಿಷ್ಟು ಸಂದರ್ಶನ ಮಾಡಿದರೆ ನೋಡಿ ಅಂತವ್ರನ್ನ ಹರಿಸಿ ಹಾರೈಸಿ ನೇರ ಸೂತ್ರ ಕೊಡಿ ನಿಮ್ಮ ಫಿಲ್ಮ್ ಲ್ಯಾಂಡ್ ಅಂದ್ರೆ ಈ ಕನ್ನಡ ಚಲನಚಿತ್ರಕ್ಕೆ ಬಂದಿರೋ ದಾರಿ ಬಗ್ಗೆ ಅಂದ್ರೆ ಇವಾಗ ಏನು ರೀಸೆಂಟ್ ಆಗಿ ಯಾವ ಚಿತ್ರಕ್ಕೆ ಇದ್ದಾವೆ ಏನು ನಡೀತಾ ಇದ್ದಾವೆ ಸ್ವಲ್ಪ ನಮಗೆ ಅನ್ನಿತ ಮೊದಲನೇದಾಗಿ ಟಿವಿ 23 ವೀಕ್ಷಕರೆಲ್ಲರಿಗೂ ನಿಮ್ಮ ಬಜರಂಗಿ ಚೇತನ್ ಮಾಡೋ ನಮಸ್ಕಾರಗಳು ಈಗ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ಸ್ ಅಂದ್ರೆ ಯುವರತ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಜೆಕ್ಟ್ ಅದು ಒನ್ ಆಫ್ ದ ಮತ್ತೆ ಕೆಜಿಎಫ್ 2 ಕೂಡ ಕೆಜಿಎಫ್ 2 ನಲ್ಲೂ ಕೂಡ ಆಕ್ಟ್ ಮಾಡಿದೀನಿ ಕೆಜಿಎಫ್ 2 ಕಂಪ್ಲೀಟ್ ಆಗಿದೆ ಅರ್ಜುನ್ ಗೌಡ ಅಂತ ಪ್ರಜ್ವಲ್ ದೇವರಾಜ್ ಅವರದು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಸೋ ಇದು ಮೂರು ಪ್ರಾಜೆಕ್ಟ್ಸ್ ಗೆ ಕಂಪ್ಲೀಟ್ ಆಗಿರೋದು ಈಗ ಶೂಟಿಂಗ್ ನಡೆಯತಾ ಇರೋದು ತ್ರಿಶೂಲಂ ಅಂತ ಉಪ್ಪಿ ಸರ್ ಮತ್ತೆ ರವಿಚಂದ್ರನ್ ಸರ್ ಅವರ ಕಾಂಬಿನೇಷನ್ ಅಲ್ಲಿ ಸೋ ಅದಿನ್ನೊಂದು ಕೆಲವು ದಿನಗಳಿದೆ ಶೂಟಿಂಗ್ ಸೋ ಅದು ಮುಗಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಮತ್ತೆ ಚಿರು ಸರ್ಜಾ ಅವರದು ಕ್ಷತ್ರಿಯ ಅಂತ ಆ ಮೂವಿ ಕೂಡ ಸುಮಾರು ಕಂಪ್ಲೀಟ್ ಆಗಿದೆ ಬಟ್ ಈಗೇನೋ ಸ್ವಲ್ಪ ಚೇಂಜಸ್ ಅಲ್ಲಿ ಮಾಡಬೇಕು ಅಂತ ಇದ್ದಾರೆ ರೀಶೂಟ್ ಏನೋ ಹಾಗೆ ಆ ದಿನಗಳು ಚೇತನ್ ಅವರದು ಮಾರ್ಗ ಅಂತ ಆ ಸಿನಿಮಾದ ಮುಹೂರ್ತ ಆಗಿದೆ ಸೋ ಅದು ಸಿನಿಮಾ ಶೂಟ್ ಶುರು ಆಗಬೇಕು ಮತ್ತೆ ಜೇಮ್ಸ್ ಮಾರ್ಚ್ ನಂತರ ಅಂತ ಹೇಳಿದರೆ ನಮ್ಮ ಪೋರ್ಷನ್ಸ್ ಇನ್ನ ನಂದು ಶುರು ಆಗಿಲ್ಲ ಜೇಮ್ಸ್ ಚಿತ್ರದ್ದು ಸೋ ಹೀಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ಸ್ ನಡೀತಾ ಇದೆ ಸದ್ಯಕ್ಕೆ ನಾನು ಬಂದು ಚಿಕ್ಕ ವಯಸ್ಸಿಂದ ಡಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಬಟ್ ಕಾರಣಾಂತರದಿಂದ ಸೇರೋಕ್ಕಾಗಲಿಲ್ವೋ ಏನೋ ಆಗಲಿಲ್ಲ ಹೈಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ರು ತೇಜಸ್ ರಾಮ್ ಅಂತ ಹೈಸ್ಕೂಲಲ್ಲಿ ಅವರಿಂದ ನಾನು ಕಲ್ತ್ಕೊಂಡು ಅವ್ರ ಹತ್ರ ಹೇಳಕ್ಕೆ ಹೋಗ್ತಾ ಇದ್ದೆ ಅವ್ರು ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ರು ಸೊ ಅವ್ರು ಕಲ್ತ್ಕೊಂಡು ಸೊ ಆ ಅಡ್ವರ್ಟೈಸ್ಮೆಂಟ್ ನೋಡಿ ನಾನು ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡಿ ಸೊ ಹಾಗೆ ಅವ್ರ ಟೀಮಲ್ಲಿ ಡಾನ್ಸ್ನ ನನ್ನ ಪ್ಯಾಷನ್ ಜೊತೆಗೆ ಒಂದು ಪ್ರೊಫೆಷನ್ ಆಗಿ ಕೂಡ ಶುರು ಮಾಡಿದೆ ಸೊ ಅಲ್ಲಿ ಏನಾಯಿತು ಡಾನ್ಸ್ ಮಾಡ್ತಾ ಮಾಡ್ತಾ ಅಲ್ಲಿ ಎಲ್ಲ ಆರ್ಟಿಸ್ಟ್ಗಳ ಜೊತೆ ಪರ್ಫಾರ್ಮ್ ಮಾಡ್ತಾಯಿದ್ರಿ ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಕಣ್ಮುಂದೆ ಬಂತು ಸೀರಿಯಲ್ ಇಂಡಸ್ಟ್ರಿ ಕಣ್ಮುಂದೆ ಬಂತು ಸೊ ಅಲ್ಲಿ ಆಸಕ್ತಿ ಸಿನಿಮಾ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮೂಲ ಹರ್ಷ ಸರ್ ಅವರ ಡಾನ್ಸ್ ಟೀಮ್ ನಾನು ಯಾವಾಗ ಸೇರಿದೆ ಅಲ್ಲಿಂದ ಇಂಟ್ರೆಸ್ಟ್ ಶುರು ಆಯ್ತು ಅಂತ ಹೇಳ್ಬೋದು ಸರ್ ನನಗೆ ಡ್ರೀಮ್ ಕ್ಯಾರೆಕ್ಟರ್ ಅಂತ ಇಲ್ಲ ಮಾಡೋ ಕ್ಯಾರೆಕ್ಟರ್ ಎಲ್ಲ ಅದ್ಭುತವಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದು ಆಸೆ ಈಗ ಇದೇ ಥರ ಕ್ಯಾರೆಕ್ಟರ್ ಬೇಕು ಅಂತ ಕಾಯ್ಕೊಳ್ಳೋಕ್ಕಿಂತ ಬಂದಿದ್ದ ಕ್ಯಾರೆಕ್ಟರ್ನ ನಮ್ಮದು ಎಷ್ಟು 100% ಆಗುತ್ತೆ ಅಷ್ಟು ಕೊಟ್ಟು ಆ ಕ್ಯಾರೆಕ್ಟ್ರಿಗೆ ಚೆನ್ನಾಗಿ ಮಾಡಿದೆ ಅದು ಡ್ರೀಮಲ್ಲಿ ಬರೋ ಥರ ಆಗಬೇಕು ಸೊ ಅದು ನನ್ನ ಆಸೆ ಸೊ ಅದೇ ಥರ ನಾನು ಯಾವುದೇ ಕ್ಯಾರೆಕ್ಟ್ರ್ ಬಂದರೂ ಅದರಲ್ಲಿ ಎಷ್ಟು ಬೇಕು ಅಷ್ಟು ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ಥರ ಮಾಡಬೇಕು ಅಂತ ಏನು ಪರ್ಟಿಕ್ಯುಲರ್ ಇಲ್ಲ ಬಟ್ ನನ್ನ ಚಾಯ್ಸ್ ಸಿನ್ಸ್ ಕಾಲೇಜ್ ಡೇಸಿಂದ ನಾನು ಥಿಯೇಟ್ರ್ ಆರ್ಟಿಸ್ಟ್ ನಾನು ಸುಮಾರು ನಾಟಕಗಳು ಮಾಡಿದ್ದೀನಿ ಕಾಲೇಜಿಂದನೂ ಅಲ್ಲಿಂದನೂ ನೆಗೆಟಿವ್ ರೋಲ್ಸ್ ಸ್ವಲ್ಪ ಜಾಸ್ತಿ ಚೂಸ್ ಮಾಡ್ತಾ ಇದ್ದಿದ್ದು
ನಾಟಕ ಅಂತಂದ್ರೆ ಅದರಲ್ಲಿ ಯಾವುದಾದ್ರೂ ನೆಗೆಟಿವ್ ರೋಲ್ ಇದೆಯಾ ಬಿಕಾಸ್ ಅದು ಒಂದು ಹೀರೋಗೆ ಈಕ್ವಲ್ ಆಗಿ ಬರುವಂತ ಪಾತ್ರ ಮತ್ತೆ ಅಲ್ಲಿ ನಮ್ಮ ಪ್ರದರ್ಶನಕ್ಕೆ ಸಿಕ್ಕಪಟ್ಟೆ ನಮಗೆ ಸ್ಪೇಸ್ ಸಿಗುತ್ತೆ ಪ್ಲಾಟ್‌ಫಾರ್ಮ್ ಸಿಗುತ್ತೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಕೋಬಹುದು ಒಂದು ವಿಲನ್ ಅಂದ್ರೆ ಬೇರೆ ಬೇರೆ ಶೇಡ್ಸ್ ಬೇರೆ ಬೇರೆ ವೇಷಭೂಷಣಗಳು ಬೇರೆ ಬೇರೆ ಲುಕ್ಸ್ ಆಮೇಲೆ ಬೇರೆ ತರಾನೇ ಆ ಕ್ಯಾರೆಕ್ಟರ್ನ ನಾವು ಪ್ರೆಸೆಂಟ್ ಮಾಡೋದು ಸೊ ನಮಗೆ ಇಲ್ಲಿ ಸೇಮ್ ಮೊನೋಟನಸ್ ಇಲ್ದಿರಾ ನಮಗೆ ಬೇರೆ ಬೇರೆ ತರ ನಮ್ಮ ಏನು ಟ್ಯಾಲೆಂಟ್ ಇದೆ ಶೋಕೇಸ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ನೆಗೆಟಿವ್ ಲೀಡ್ಸ್ ಅಲ್ಲಿ ಅಂತ ನಾನು ಸಿನ್ಸ್ ಕಾಲೇಜ್ ಡೇಸ್ ಇಂದನೂ ನಾಟಕಗಳಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ ನೆಗೆಟಿವ್ ರೋಲ್ಸ್ ಯಾವ್ದಾನ ವಿಲನ್ ರೋಲ್ ಬೇಕು ಅದೇ ತರ ಮಾಡಬೇಕು ಅನ್ನೋ ತರ ಆಗ್ಲಿಂದ ಶುರು ಆಯ್ತು ಇಲ್ಲ ಖಂಡಿತ ಕನ್ನಡದ ಪ್ರೇಕ್ಷಕರಿಗೆ ಒಬ್ಬ ಯುವರತ್ನ ಖಂಡಿತವಾಗಿ ಒಂದು ಒನ್ ಆಫ್ ದ ಬೆಸ್ಟ್ ಇನ್ಸ್ಪೈರಿಂಗ್ ಮೂವಿ ಆಗುತ್ತೆ ಅಂತ ಖಂಡಿತವಾಗಿ ಶೋರ್ಟ್ ಶಾರ್ಟ್ ಆಗಿ ಬಿಕಾಸ್ ಈ ಕಾಲೇಜ್ ಸ್ಟೋರಿ ಬಂದು ತುಂಬ ಗ್ಯಾಪ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸಿನಿಮಾದಲ್ಲಿ ಮತ್ತೆ ಅಲ್ಲಿ ಒಂದು ಕಾಲೇಜ್ ಸ್ಟೋರಿ ಬರುತ್ತೆ ಲವ್ ಸ್ಟೋರಿ ಬರುತ್ತೆ ಒಂದು ಬೇರೆ ಟ್ರ್ಯಾಕ್ ಥರ ಹೋಗುತ್ತೆ ಅಲ್ಲಿ ಸರ್ ನನ್ನ ಹವ್ಯಾಸಗಳಂದರೆ ನಾನು ಬಂದು ಮಿಮಿಕ್ರಿ ಆರ್ಟಿಸ್ಟ್ ದಯಾನಂದ್ ಸರ್ ಇದ್ದಾರಲ್ಲ ಮಿಮಿಕ್ರಿ ಕೇಳಿನೇ ಮಿಮಿಕ್ರಿ ಕಲ್ತ್ಕೊಂಡೆ ಹವ್ಯಾಸದ ನಾನೊಂದು ಟೆಂತ್ ಇರ್ಬೋದು ಹದಿನೆಂಟರ ಟೈಮಲ್ಲಿ ಹಾಸ್ಯ ಲಾಸ್ಯ ಅಂತ ತುಂಬ ಫೇಮಸ್ ಆಗಿತ್ತು ಮಿಮಿಕ್ರಿ ದಯಾನಂದ್ ಅವ್ರದ್ದು ಪ್ರೋಗ್ರಾಮ್ ಟಿ ವಿ ಸರ್ ನೋಡ್ತಾ ಆ ಮಿಮಿಕ್ರಿ ವಾಯ್ಸ್ ಆಡ್ತಾ ಇರುತ್ತೆ ಅಥವಾ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇರ್ಬೋದು ಎಲ್ಲೇ ಇರ್ಬೋದು ಮ್ಯೂಸಿಕ್ ಒಂದು ಕೇಳ್ತಾ ಇದ್ರೆ ಆಟೋಮೆಟಿಕ್ ಒಳಗಡೆ ಅದು ಬೀಟ್ಸ್ ಆಡ್ತಾ ಇರುತ್ತೆ ಸೊ ಅದೊಂದು ಹವ್ಯಾಸ ನನಗೆ ಮತ್ತು ಫಿಟ್ನೆಸ್ ಡೆಫಿನೆಟ್ಲಿ ಅದು ಒಂದು ಆರ್ಟಿಸ್ಟ್ ಆಗಿ ಅಥವಾ ಎಲ್ಲರಿಗೂ ಬೇಕಾಗುತ್ತೆ ಆರ್ಟಿಸ್ಟ್ ಆಗಿ ನಾವು ಯಾವಾಗ ತೆರೆ ಮೇಲೆ ಬರ್ತೀವಿ ಆವಾಗ ನಮಗೆ ಇನ್ನೂ ಹೆಚ್ಚು ಅವಶ್ಯಕತೆ ಇರುತ್ತೆ ಒಂದು ಲುಕ್ ಆಗಿ ನಮ್ಮ ಫಿಸಿಕ್ ನೋಡಿ ನಾವು ಇನ್ಸ್ಪೈರ್ ಆಗುತ್ತೆ ಸೊ ನಮ್ಮ ಕ್ಯಾರೆಕ್ಟರ್ ತಕ್ಕಂಥ ವಿಲನ್ಸು ಪ್ರತಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹೋಗಿ ಹುಡುಕಿ ಟ್ಯಾಲೆಂಟ್ನ ತೊಗೊಂಬಂದು
ಟಿವಿಲಾಗಲಿ ಫಿಲ್ಮ್ಸ್ ಅಲ್ಲಿ ಶೋಕೇಸ್ ಮಾಡ್ತಾರೆ ಸೋ ನಾನು ಏನೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಅವರಿಗೆಲ್ಲ ಪ್ರಿಪೇರ್ ಆಗಿ ಚೆನ್ನಾಗಿ ನೀವು ಏನಾಗಬೇಕು ಅಂತೀರಾ ಈಗ ನಾನು ಒಂದು ವಿಲನ್ ಅಂತ ಅಂದ್ರೆ ನಾನು ಹೆಂಗ್ ರೂಪಿಸಿರಬೇಕು ವಿಲನ್ ಅಂದ್ರೆ ಒಂದು ಪರ್ಸನಾಲಿಟಿ ಇರಬೇಕು ನಾನು ಪ್ರಿಪೇರ್ ಆದೆ ವಾಯ್ಸ್ ಹೆಂಗಿರಬೇಕು ವಿಲನ್ ಅಂದ್ರೆ ಸೋ ನೋಟ ಹೆಂಗಿರಬೇಕು ವಿಲನ್ ಕ್ಯಾರಿ ಹೆಂಗ್ ಮಾಡಬೇಕು ವಿಲನ್ ಕ್ಯಾರೆಕ್ಟರ್ ಅಂದ್ರೆ ಸೋ ಈ ತರ ನೀವು ಏನಾಗಬೇಕು ಅಂತಿದ್ದೀರಾ ಒಂದು ಹೀರೋ ಆಗಬೇಕು ಅಂತಿದ್ದೀರಾ ಸೋ ಅದರ ಮೇಲೆ ವರ್ಕೌಟ್ ಮಾಡಿ ಲುಕ್ಸ್ ಮೇಲೆ ವರ್ಕೌಟ್ ಮಾಡಿ ಗ್ರೌಂಡ್ ವರ್ಕ್ ಮಾಡಿ ಆಕ್ಟಿಂಗ್ ಬಗ್ಗೆ ವರ್ಕ್ ಮಾಡಿ ಕ್ಲಾಸಸ್ ಹೋಗಿ ತಿಳ್ಕೊಳ್ಳಿ ಡಾನ್ಸ್ ಮಾಡಿ ಒಂದು ಹೀರೋ ಅಂದರೆ ಡಾನ್ಸ್ ಬೇಕಾಗುತ್ತೆ ಆಕ್ಟಿಂಗ್ ಬೇಕಾಗುತ್ತೆ ಲುಕ್ಸ್ ಬೇಕಾಗುತ್ತೆ ಸೊ ಜಸ್ಟ್ ನಾನು ಇದೇನೋ ಆಗಬೇಕು ಅನ್ನೋಕ್ಕಿಂತ ನನಗೂ ಏನು ಸೂಟ್ ಆಗುತ್ತೆ ಅನ್ನೋದು ನಾನು ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಹೀರೋ ಅಂತಂದ್ರೆ ಅಟ್ಲೀಸ್ಟ್ ಒಂದು ಗುಡ್ ಲುಕ್ಸಲ್ಲಿ ಇದ್ದರೆ ತುಂಬ ಬೇಗ ಸಿಗೋ ಚಾನ್ಸಸ್ ಪಾಸಿಬಿಲಿಟಿ ಇರುತ್ತೆ ಇಲ್ಲ ನೆಗೆಟಿವ್ ಶೇಡ್ ಅಂದರೆ ಆ ಕ್ಯಾರಿ ಮಾಡೋಕ್ಕೆ ಆ ಬಾಡಿ ಲ್ಯಾಂಗ್ವೇಜು ಅದನ್ನು ಕಲ್ತ್ಕೊಳ್ಳಿ ಗ್ರೌಂಡ್ ವರ್ಕ್ ಮಾಡಿ ಬರೋಕ್ಕೆ ಮುಂಚೆ ಒಂದು ಗ್ರೌಂಡ್ ವರ್ಕ್ ಮಾಡಿ ಬಂದು ನಿಮ್ಗೆ ಒಂದು ಇಲ್ಲಿ ಆಪರ್ಚುನಿಟಿ ಸಿಕ್ಕಿದ್ರೆ ಕ್ಯಾಮ್ರಾ ಇಟ್ಬಿಟ್ಟು ಏನಿದೆ ನಿಮ್ಮ ಟ್ಯಾಲೆಂಟ್ ತೋರಿಸಿ ನಮಗೆ ರೆಡಿ ಅಲ್ಲಿ ನೀವು ಶೋಕೇಸ್ ಮಾಡಿ ಅಲ್ಲಿ ಜೈ ಅನ್ಸ್ಕೊಂಡ್ರೆ ನಿಮ್ಮ ಮುಂದೆ ಸಾಗೋದು ದಾರಿ ಚೆನ್ನಾಗಿರುತ್ತೆ ನನ್ನ ನಂಬಿಕೆ ಸೊ ಏನೇ ಮಾಡಿ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಚೆನ್ನಾಗಿ ವರ್ಕ್ ಮಾಡಿ ಬನ್ನಿ ಅದ್ರ ಮೇಲೆ ಖಂಡಿತ ಇದು ಯಾರ್ದು ಅಲ್ಲ ನಾನೇ ಇರಬೇಕು ಇವರೇ ಇರಬೇಕು ಯಾರು ಇರಬೇಕು ಅಂತಿರೋಕ್ಕೆ ಎಲ್ಲೆಲ್ಲಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ಬೇಕಂತ ಹೇಳಿ ಸೊ ಇಂಡಸ್ಟ್ರಿ ತುಂಬ ಇದೆ ಟೆಕ್ನಿಕಲ್ ಇದೆ ಆ್ಯಕ್ಟಿಂಗ್ ಇದೆ ಡಾನ್ಸರ್ಸ್ ಆಗ್ಬೋದು ಕೋರಿಯೋಗ್ರಾಫರ್ಸ್ ಆಗ್ಬೋದು ಸೊ ಗ್ರೌಂಡ್ ವರ್ಕ್ ಮಾಡಿ ಬನ್ನಿ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಕಾಂಪಿಟೇಷನ್ ಇರೋದ್ರಿಂದ ಆಪರ್ಚುನಿಟಿ ಒಂದ್ಸಲ ಸಿಕ್ಕಿದಾಗ ನೀವು ಅಲ್ಲಿ ತೋರಿಸ್ಕೊಂಡು ಅಲ್ಲಿ ಜಯಿಸ್ಬಿಡಿ ಸೊ ಆಗ ನಿಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ನೀವೆಲ್ಲ ಥಿಯೇಟ್ರಲ್ಲೇ ನೋಡಬೇಕಾಗಿರುವಂಥ ಸಿನಿಮಾ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ ಬಿಕಾಸ್ ಇದೊಂದು ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ ಎಂಟರ್ಟೈನರ್ ಸಿನಿಮಾ ಇದು ಮಕ್ಕಳು ದೊಡ್ಡವರು ಯಾವುದೇ ಇಲ್ಲಿ ಸಂಕೋಚ ಪಟ್ಕೊಳ್ಳೋವಂಥದ್ದು ಸನ್ನಿವೇಶಗಳು ಬರೋದಾಗಲಿ ಆ ಥರದ್ದು ಯಾವುದೂ ಇಲ್ಲ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಆ್ಯಂಡ್ ಈ ಇನ್ಸ್ಪಿರೇಷನ್ ಎಲ್ಲರಿಗೂ ಬೇಕು ಈಗಾಗಲೇ ಸುಮಾರು ಇಂಟರ್ವ್ಯೂಸಲ್ಲಿ ಅಪ್ಪು ಸರ್ ಆಗಲಿ ಡೈರೆಕ್ಟರ್ ಆನಂದ ಸರ್ ಆಗಲಿ ತುಂಬ ಹೇಳಿದ್ದಾರೆ ಯಾಕಂದರೆ ಸಿನಿಮಾಯಿಂದ ಆಚೆ ಬಂದರೆ ಯಾವುದಾದ್ರೂ ಒಂದೊಂದು ಪಾಯಿಂಟ್ ಕನೆಕ್ಟ್ ಆಗೇ ಆಗುತ್ತೆ ನಿಮ್ಮ ಜೀವನಕ್ಕಾಗಲಿ ನೀವು ಕಾಲೇಜಿಂದ ಹೋಗಿ ಬಂದಿದ್ದಾಗಲಿ ಈಗ ಮದುವೆಯಾಗಿ ನಿಮ್ಮ ಮಕ್ಕಳು ಇರ್ತಾರೆ ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಲಿ ಸೊ ಖಂಡಿತ ಒಂದು ಪಾಯಿಂಟ್ ಯಾವುದಾದ್ರೂ ಒಂದು ಸನ್ನಿವೇಶ ಇಟ್ಕೊಂಡೇ ಬರ್ತೀರಾ ನೀವು ಡಿಸ್ಕಸ್ ಮಾಡೇ ಮಾಡ್ತೀರಾ ಅದ್ರ ಬಗ್ಗೆ ಅಂತ ಸೊ ಅಂಥ ಇಂಪ್ಯಾಕ್ಟ್ ಇರೋ ಸಿನಿಮಾ ಮಿಸ್ ಮಾಡ್ಕೋಬೇಡಿ ಮತ್ತು ಅಪ್ಪು ಸರ್ ಬಗ್ಗೆ ಹೇಳಬೇಕಂತಂದರೆ ಇದು ವೆರಿ ವೆರಿ ಸಿಂಪಲ್ ಪರ್ಸನ್ ಅವರು ಇವಾಗ ನಾವು ಹೆಂಗೆ ಕೂತು ಹಿಂಗೆ ಮಾತಾಡ್ತಾ ಇದ್ದೀವಿ ಅದೇ ಫೀಲ್ ಅವ್ರು ಕೊಡ್ತಾರೆ ನಮ್ಗೆ ಯಾವತ್ತು ಅಪ್ಪು ಸರ್ ಇದ್ದಾರೆ ಅವ್ರ ಹತ್ರ ಹೆಂಗೆ ಕೂರ್ಬೇಕು ಅವ್ರು ಅದೆಲ್ಲ ಎಕ್ಸ್ಪೆಕ್ಟೇ ಮಾಡಲ್ಲ ಈ ಆರಾಮಾಗಿ ಕೂತ್ಕೊಮ್ಮ ಬಂದ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲೋ ಕಾಣಿಸ್ತಾರೆ ಬಂದ ತಕ್ಷಣ ವಿಶ್ ಮಾಡ್ತಾರೆ ಅವರು ಗುರುತಿಸಿದ್ರೆ ಈಗ ಸೆಟ್ಟಲ್ಲಿ ಇದ್ದೀವಿ ಅವ್ರ ಶೂಟ್ ನಡೀತಾ ಇದೆ ನಾವೇನೋ ಬಂದ್ರಿ ಅವ್ರು ವಿಶ್ ಮಾಡ್ತಾರೆ ಅಲ್ಲಿಂದ ಕರೆದಿ ಒಂದು ಹಗ್ ಮಾಡಿ ಮಾತಾಡಿಸ್ತಾರೆ ಆಮೇಲೆ ಅಪ್ಪು ಸರ್ ತುಂಬ ತುಂಬ ತಮಾಷೆ ಮಾಡ್ತಾರೆ ಸೆಟ್ಟಲ್ಲಿ ಇರುವಾಗ ಜೊತೆಯಲ್ಲಿ ಹಿಂಗೆ ನಾವೆಲ್ಲ ಇರೋವಾಗ ಅಲ್ಲಿ ಇಲ್ಲಿ ಒಳ್ಳೊಳ್ಳೆ ಜೋಕ್ಸ್ ಬ್ರೇಕ್ ಮಾಡ್ತಾ ಇರ್ತಾರೆ ಇನ್ ಬಿಟ್ವೀನು ಕ್ರ್ಯಾಕ್ ಮಾಡ್ತಾ ಇರ್ತಾರೆ ತುಂಬ ಎಂಜಾಯ್ ಮಾಡ್ತೀವಿ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ವೆರಿ ಸಿಂಪಲ್ ಮನುಷ್ಯ ಆ್ಯಂಡ್ ಅವರು ಹೇಳ್ತಾರೆ ಇವಾಗ ನಾನೊಂದು ಡ್ಯಾನ್ಸರ್ ಆ್ಯಕ್ಚುಲಿ ನಾನು ಬಜರಂಗಿ ಮಾಡಿದಾಗ ಅವಾಗ ಫಸ್ಟ್ ಸಿನಿಮಾ ನಂದು ಬಜರಂಗಿ ಸೊ ಹರ್ಷ ಸರ್ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಇವತ್ತು ಇಂಡಸ್ಟ್ರೀಲಿ ಈ ಮಟ್ಟಿಗೆ ನಾನು ಒಂದು ಸಣ್ಣ ಹೆಸರು ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಅವ್ರನ್ನ ಯಾವತ್ತೂ ನಾನು ನೆನೆಸ್ಕೋತೀನಿ ಚಿತ್ರರಂಗದಲ್ಲಿ ಇರೋವರೆಗೂ ಹರ್ಷ ಸರ್ಗೆ ಅವ್ರು ನಾನು ಡೈರೆಕ್ಟಾಗಿ ಹೇಳ್ದೇ ಇದ್ರು ಯಾವುದಾದ್ರು ಹೊಸ ಹೊಸ ಒಂದೊಂದು ಸಿನಿಮಾ ಬಂದಾಗೂ ನಾನು ಅವ್ರನ್ನ ನೆನೆಸ್ಕೊಳ್ಳೇಬೇಕು ಬಿಕಾಸ್ ವೆರಿ ಫಸ್ಟ್ ಸಿನಿಮಾ ಅಂಥ ದೊಡ್ಡ ಕ್ಯಾರೆಕ್ಟ್ರು ಶಿವಣ್ಣ ಅವ್ರ ಅಪೋಸಿಟ್ ಸಿಕ್ಕಿ ಆ ಕಾನ್ಫಿಡೆನ್ಸ್ ಮೇಲೆ ನಮಗೆ ಮಾಡಿಸಿದಾರೆ ಅಂತಂದರೆ ಇಟ್ಸ್ ಅ ಬ್ರೇಕ್ ನಾನು ಹೇಳಿದ್ನಲ್ಲ ನಿಮಗೆ ಆಪರ್ಚುನಿಟಿ ಕೊಟ್ಟರು ಅವಾಗ ನಾನು ರೆಡಿ ಇದ್ದೆ ಸೊ ನಾನು ಟ್ಯಾಲೆಂಟ್ನ ಶೋಕೇಸ್ ಮಾಡಿದೆ ಸೊ ಅಲ್ಲಿಂದ ಜರ್ನಿ ಕಂಟಿನ್ಯೂ ಆಯಿತು ಸೊ ಹರ್ಷ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಪ್ಪು ಸರ್ ಹಾಗೆ ಈಗ ನಾನು ಡ್ಯಾನ್ಸರ್ ಅಂತ ಅವ್ರು ಗೊತ್ತಿದ್ದು ಬಿಕಾಸ್ ಅದಕ್ಕೆ ಮುಂಚೆ ಶೋಸ್ ಮಾಡಿದೆ ಯಾರನ್ನ ಇದ್ದಾಗ ಜೊತೆಯಲ್ಲಿ ನಾವು ಸಿಕ್ಕಿದಾಗ ಅವ್ರು ಹೇಳ್ತಾರೆ ಚೇತನ್ ಈಸ್ ಎ ವೆರಿ ಗುಡ್ ಡ್ಯಾನ್ಸರ್ ಇವ್ರು ಎಕ್ಸ್ಟ್ರೀಮರ್ಸಲ್ಲಿ ಇದ್ರು ತುಂಬ ಶೋಸ್ ಮಾಡಿದ್ವಿ ಸೊ ಅವ್ರು ಅಲ್ಲೇ ಕಟ್ ಮಾಡಲ್ಲ ಅಂದರೆ ಹಾಂ ಚೇತನ್ ಅಂತ ಹೇಳಿ ನೀವ್ಯಾರೋ ಇದ್ರಿ ನಿಮ್ಮ ಬಗ್ಗೆ ಏನಾನ ಅವ್ರಿಗೆ ಗೊತ್ತಿದ್ರೆ ನನ್ನ ಹತ್ರ ಹೇಳ್ತಾರೆ ಏಯ್ ಇವ್ರು ಈ ಥರ ಸೂಪರ್ ಇವ್ರು ಈ ಥರ ಮಾಡ್ತಾರೆ ಈ ಟ್ಯಾಲೆಂಟ್ ಅದು ಇದಂತ ಸೊ ಇದೊಂದು ನಂಗೆ ತುಂಬ ಇಷ್ಟ ಆಗುತ್ತೆ ಅಪ್ಪು ಸರ್ ಜೊತೆ ಇದ್ದಾಗ ಸೊ ಯಾರೇ ಇದ್ದರೂ ಅವ್ರ ಬಗ್ಗೆ ಅವ್ರು ಹೇಳ್ತಾರೆ ಸೊ ವೆರಿ ಸಿಂಪಲ್ ಪರ್ಸನ್ ಅದು ತುಂಬ ಹಿಂದೆಗಡೆ ಎರಡು ಮೂರು ಸಿನಿಮಾ ಮಿಸ್ ಆಗಿತ್ತು ನಾನು ಕಾಯ್ಕೊಂಡು ಕೂತಿದ್ದೆ ಯಾವಾಗ ಅಪ್ಪು ಸರ್ ಜೊತೆ ಮಾಡೋದು ಸಿನಿಮಾ ಅಂತೇಳಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿಬಿಟ್ಟೆ ದರ್ಶನ್ ಸರ್ ಒಬ್ಬರ ಜೊತೆ ಇನ್ನು ನಾನು ಆಪರ್ಚುನಿಟಿ ಸಿಕ್ಕಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅಪ್ಪು ಸರ್ ಜೊತೆ ಸಿಕ್ತು ಯುವರತ್ನ ಆಫ್ಟರ್ ಲಾಂಗ್ ವೆಯ್ಟ್ ಅಂತ ಸಿನಿಮಾ ಸಿಕ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆನಂದ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸಂತೋಷ್ ಆನಂದ್ರಮ್ಮ ಅವ್ರ ಬಗ್ಗೆ
ಸೊ ಅವರು ಅಷ್ಟೇ ವೆರಿ ವೆರಿ ನೈಸ್ ಪರ್ಸನ್ ಅವರು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಲಿ ಆ್ಯಕ್ಟ್ ಮಾಡಿಸಿದರು ಸೊ ಅವತ್ತಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಮತ್ತೆ ಅಂಥ ಬ್ಲಾಕ್ ಬಸ್ಟರ್ ಫಸ್ಟ್ ಸಿನಿಮಾ ಅಂತ ಕೊಟ್ಟಿದ್ದಾರೆ ರಾಜ್ಕುಮಾರ ಬಂದಮೇಲಂತೂ ಮತ್ತೆ ಇನ್ನು ನಮಗೂ ಆಸೆ ಇರುತ್ತೆ ಇಂಥ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು ನಮ್ಮನ್ನ ಚೆನ್ನಾಗಿ ತೋರಿಸ್ತಾರೆ ನಮ್ಮ ಹೆಸರು ಇನ್ನೂ ಸ್ವಲ್ಪ ಬೆಳೆಯುತ್ತೆ ಅಂತ ಟ್ರೈ ಮಾಡಿ ಟ್ರೈ ಮಾಡಿ ಅಲ್ಲಿ ಎಷ್ಟು ಶಾರ್ಟ್ಸ್ ಆಗುತ್ತೆ ಅನ್ನೋದ್ರಿಂದ ಅವ್ರು ನಮಗೊಂದು ಬೇಸಿಕ್ ಐಡಿಯಾ ಕೊಟ್ಬಿಟ್ರೆ ಒಂದು ಲೆವೆಲ್ ತಂದುಬಿಡ್ತಾರೆ ಅಲ್ಲಿಂದ ನಮ್ಗೆ ಇಂಪ್ರೂವೈಸ್ ಮಾಡೋಕ್ಕೆ ಸೊ ಈಸ್ ದಟ್ ಕೈಂಡ್ ಈವನ್ ಅಪ್ಪು ಸರ್ ಡೈಲಾಗ್ಸ್ ಹೇಳ್ಬೇಕಾದ್ರೆ ಎಲ್ಲ ಡೈಲಾಗ್ಸು ಬಾಯಲ್ಲೇ ಇತ್ತು ಅವ್ರಿಗೆ ನಾವು ಜೋರನ್ನ ಶೂಟ್ ಮಾಡುವಾಗ ಕುತ್ಕೊಂಡು ಪಟ್ 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 ಅಂತ ಹೇಳ್ತಾ ಇದ್ದಾರೆ ಡೈಲಾಗ್ಸ್ ಎಲ್ಲ ಸೊ ಆ ಥರ ಇದ್ದಾಗ ಇನ್ನೂ ಖುಷಿಯಾಗುತ್ತೆ ವರ್ಕ್ ಮಾಡೋಕ್ಕೆ ಐ ಈಸ್ ಅನ್ ಅಮೇಝಿಂಗ್ ಪರ್ಸನ್ ಅವರು ನನ್ನ ಹತ್ರ ಸುಮಾರು ವಾಯ್ಸಸ್ ಕರೆಸಿ ಡಬ್ಬಿಂಗ್ ಮಾಡ್ತು ತುಂಬ ಖುಷಿಯಾಯಿತು ಬೇರೆ ತೆಲುಗು ಕೂಡ ಯಾರೋ ಒಂದು ಟ್ರೈಲರ್ ವಾಯ್ಸ್ಗೆ ಒಂದು ಡಬ್ ಮಾಡ್ತು ನನ್ನ ಹತ್ರದಿಂದ ಖುಷಿಯಾಯಿತು ನಾ ಮತ್ತು ವಿಜಯ್ ಸರ್ ಪ್ರೊಡ್ಯೂಸರ್ ಹೇಳಬೇಕಂತಂದರೆ ನಿಜವಾಗ್ಲೂ ಮೀಟ್ರ್ ಇರೋ ಮನುಷ್ಯ ಅಂತ ಹೇಳಬೇಕಂದ್ರೆ ವಿಜಯ್ ಸರ್ ಬಿಕಾಸ್ ಮುಂಚೆ ಎಲ್ಲ ಹೇಳೋರು ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಚಿಕ್ಕದು ಒಂದು ಸೀಮಿತವಾದದ್ದು ಅಂತ ಹೇಳ್ಬಿಟ್ಟು ಇವತ್ತು ಕನ್ನಡ ಇಂಡಸ್ಟ್ರಿ ಎಲ್ಲಿ ತೀರ್ಬೋದು ಪ್ರಪಂಚದಲ್ಲಿ ಎಲ್ಲ ಕಡೆ ಕನ್ನಡ ಇಂಡಸ್ಟ್ರಿ ಹೆಸರು ಬೆಳೆದ್ಬಿಟ್ಟಿದೆ ಬಿಕಾಸ್ ಅಷ್ಟು ಮೀಟ್ರ್ ಇದ್ದರೆ ಮಾತ್ರ ಅದನ್ನು ಬೆಳ್ಸೋಕ್ಕೆ ಸಾಧ್ಯ ಬಿಕಾಸ್ ಆಲ್ರೆಡಿ ಒಂದು ಲಿಮಿಟೆಡ್ ಇದಾಗಿ ಇರೋವಂಥ ಒಂದು ಇಂಡಸ್ಟ್ರಿನ ಅವರು 100 crore 150 crore ಇನ್ವೆಸ್ಟ್ ಮಾಡಿ ಅಷ್ಟು ಧೈರ್ಯದಿಂದ ಅದನ್ನು ಅವರು ಇನ್ವೆಸ್ಟ್ ಮಾಡಿ ರಿಟರ್ನ್ಸು ತೆಗಿಬೇಕು ಅಂತಂದರೆ ಡೆಫಿನೆಟ್ಲಿ ಅವರು ಸಾಮಾನ್ಯ ಇದ ದೊಡ್ಡ ಸೂಪರ್ ಮೀಟ್ರೇ ಇರಬೇಕು ಅವ್ರಿಗೆ ಇದಕ್ಕೆ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಇಷ್ಟು ದೊಡ್ಡದಾಗಿ ಹೆಸರು ಹಬ್ಬಿದೆ ಪ್ರಪಂಚದಾದ್ಯ ಅಂತ ಅಂದರೆ ಈ ಇಸ್ ದ ಮ್ಯಾನ್ ಬಿಹೈಂಡ್ ಇಟ್ ಆ್ಯಂಡ್ KGF ಅಂತ ಯುವರತ್ನ ಅಂತ ಸಿನಿಮಾಗಳು ಇನ್ನೂ ಎಲ್ಲೋ ತೊಗೊಂಡೋಗ್ತಾಯಿದ್ದಾರೆ ಸೊ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಲ್ಲ ಇಡೀ ಪ್ರಪಂಚ ತಿರುಗಿ ನೋಡೋಂಗೆ ಮಾಡಿದೆ ಕನ್ನಡ ಇಂಡಸ್ಟ್ರಿನ ಬಿಕಾಸ್ ಆಫ್ ವಿಜಯ್ ಸರ್ ಸೊ ಇದೇ ಥರ ನೀವು ಇನ್ನೂ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿರಿ ಸರ್ ಡೆಫಿನೆಟ್ಲಿ ನಮ್ಮ ಆರ್ಟಿಸ್ಟ್ಗಳದ್ದು ಎಲ್ಲರ ಸಪೋರ್ಟು ನಿಮ್ಗೆ ಇದ್ದೇ ಇರುತ್ತೆ ನಮ್ದೇನು 100% ಆಗುತ್ತೆ ನೀವು ನಮ್ಮ ಆಯ್ಕೆ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ 100% ಕೊಟ್ಟೆ ಕೊಡ್ತೀವಿ ಸೊ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಕೂಡ ಮತ್ತು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಪೈರಸಿ ತುಂಬ ಜಾಸ್ತಿ ಆಗ್ತಾಯಿದೆ ಈಗ ಎಲ್ಲೋ ಶೂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ಬಿಡೋದಾಗಲಿ ಮೊಬೈಲಲ್ಲಿ ಮಾಡೋದಾಗಲಿ ದಯವಿಟ್ಟು ನಿಮ್ಗೆ ಅದರಲ್ಲಿ ಏನು ಖುಷಿ ಸಿಗುತ್ತೆ ಗೊತ್ತಿಲ್ಲ ಓಕೆ ಇವಾಗ ನಾನೇನೋ ಮಾಡಿದೆ ಅದನ್ನು ಕದ್ದುಬಿಟ್ಟು ಪೈರಸಿ ಮಾಡಿ ಹಾಕಿದೆ ನನಗೇನೋ ದುಡ್ಡು ಸಿಗುತ್ತೆ ಅದರಲ್ಲಿ ಸಿಗಲ್ಲ ಅನ್ಯಾಯವಾಗಿ ನಮ್ಮಂಥವ್ರು ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲ ವರ್ಷಾನುಗಟ್ಟಲೆ ವರ್ಕ್ ಮಾಡಿರ್ತೀವಿ ಈ KGF 2 ಎರಡೆರಡು ವರ್ಷ ವರ್ಕ್ ಮಾಡಿದ್ದಾರೆ ಎಷ್ಟು ಜನ ಶ್ರಮ ಪಟ್ಟರೆ ಧೂಳು ಇದು ನಾವು ಶೂಟ್ಗೆ ಹೋಗಿ ಬಂದರೆ ಒಂದೊಂದು ವಾರ ನಾವು ಸೀನ್ರೆ ಕೆಮ್ಮಿದ್ರೆ ಧೂಳು ಇದೆಲ್ಲ ಬರುತ್ತೆ ಅಂತ ನಾವು ಆರ್ಟಿಸ್ಟು 2-3 ದಿವಸ ಹೋಗಿ ಬರ್ತೀವಿ ಹೋಲ್ ಡೇ ಅಲ್ಲಿ ಟೆಕ್ನಿಷಿಯನ್ಸ್ ವರ್ಕ್ ಮಾಡಬೇಕಂದ್ರೆ ಅವ್ರ ಹೆಲ್ತ್ ಬಗ್ಗೆ ಎಷ್ಟು ಅವ್ರಿಗೆ ಪ್ರಾಬ್ಲಮ್ಸ್ ಆಗಿರ್ಬೋದು ಇಷ್ಟೆಲ್ಲ ಶ್ರಮ ಹಾಕಿ ಮಾಡುವಾಗ ನಿಮ್ಗೇನು ಸಿಗುತ್ತೆ ಅದರಿಂದ ಸುಮ್ಮನೆ ಎಲ್ಲೋ ಶೂಟ್ ಮಾಡಿಬಿಟ್ಟು ಮೊಬೈಲಲ್ಲಿ ಕಳಿಸ್ಬಿಡ್ದಾಗಲಿ ಏನು ಸಿಗಲ್ಲ ಹೋಗಲಿ ಅದರಿಂದ ನನಗೆ ದುಡ್ಡು ಮಾಡೋಕ್ಕಾಗತ್ತಾ ಅದು ಮಾಡೋಕ್ಕಾಗಲ್ಲ ಹಾಗಾಗಿ ಆ ಥರ ಮಾಡೋ ಬದಲು ನಿಮ್ಮ ಸಹಕಾರ ಬೇಕು ನೀವು ನಮ್ಮ ಕನ್ನಡ ಸಿನಿಮಾ ಇವತ್ತು ಯಾವ ಮಟ್ಟಿಗೆ ಹೋಗಿದೆ ಅಂತಂದರೆ ಒಂದು KGF ಸಿನಿಮಾ ಈ ವರ್ಲ್ಡ್ ವೈಡ್ ಜನ ನೋಡಿದಿರ 100 million ವ್ಯೂಸ್ ಇನ್ ಅ ಡೇ ಎಲ್ಲ ಇಡೀ ಹಾಲಿವುಡ್ ಮೂವೀಸ್ನೇ ಅದು ಬ್ಲಾಕ್ ಐ ಮೀನ್ ಕ್ರಾಸ್ ಮಾಡಿಬಿಟ್ಟಿದೆ ಆ ವ್ಯೂಸ್ ಎಲ್ಲ ಸೊ ಈ ಥರ ಇರೋವಾಗ ನಿಮ್ಮ ಸಪೋರ್ಟ್ ಇಲ್ದಿರಾ ಜನಗಳದು ಅಭಿಮಾನಿಗಳ ಸಪೋರ್ಟ್ಸ್ ಇಲ್ದಿರಾ ನಾ ಇಂಡಸ್ಟ್ರಿಗೆ ಡೆಫಿನೆಟ್ಲಿ ದೊಡ್ಡ ಹೊಡೆತ ಆಗುತ್ತೆ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸಹಕಾರ ಕೊಡಿ ಆಮೇಲೆ ನೋಡೋರು ಅಷ್ಟೇ ಈಗ ಸಿಕ್ಬಿಡ್ತು ಮೊಬೈಲ್ ಅಂದ ತಕ್ಷಣ ನೀವು ತೊಗೊಂಡು ನೋಡಿದ್ರೇ ಅದು ಪಾಸ್ ಆಗುತ್ತೆ ಮತ್ತೊಬ್ರಿಗೆ ದಯವಿಟ್ಟು ನೀವು ನೋಡೋಕ್ಕೆ ಹೋಗ್ಬಿಡಿ ನೀವೀಗ ನಿಮ್ಮದೇ ಮನೆಯಲ್ಲಿ ಯಾವುದಾದ್ರು ಒಂದು ಕೆಟ್ಟ ಸನ್ನಿವೇಶ ಅಂತಂದರೆ ಹೆಂಗೆ ಅವಾಯ್ಡ್ ಮಾಡ್ತೀರೋ ಅದು ನಿಮ್ಮನೇದು ಅಂತ ತಿಳ್ಕೊಳ್ಳಿ ಅದೇ ರೀತಿಯಲ್ಲಿ ಯಾರೇ ನಿಮ್ಮ ಕಳ್ಸೋಕ್ಕೆ ಬಂದರೂ ಅದೇನೋ ಕ್ಲಿಪ್ಸ್ ಆಗಲಿ ಏನೋ ರೆಕಾರ್ಡ್ ಮಾಡಿರೋದಾಗಲಿ ದಯವಿಟ್ಟು ನೀವು ಅಕ್ಸೆಪ್ಟ್ ಮಾಡಿಬಿಡಿ ಯಾಕಂದರೆ ಅದು ಪ್ರತಿಯೊಬ್ಬನ ಜವಾಬ್ದಾರಿ ಅದು ಈಗ ನಾನು ಇವರು ಮಾತಾಡ್ಬೋದು ತೊಗೊಂಡ್ಬಿಟ್ಟು ಇನ್ನೊಬ್ಬರು ಕಳಿಸೋದ್ರಿಂದ ಸೊ ನಂದು ಜವಾಬ್ದಾರಿ ಅದು ಹಾಗಾಗಿ ಪ್ರತಿಯೊಬ್ಬಂದು ಜವಾಬ್ದಾರಿ ನಾನು ಅವಾಯ್ಡ್ ಮಾಡಿದ್ರೆ ಇನ್ನೊಬ್ಬ ಅವಾಯ್ಡ್ ಮಾಡ್ತೆ ನನ್ನಿಂದ ಇನ್ನೊಬ್ಬ ಕಲಿತಾನೆ ನಾನು ಇನ್ನೊಬ್ಬನಿಗೆ ಹೇಳ್ಬೋದು ಹಿಂಗೆ ಮಾಡೋದ್ರಿಂದ ನಮ್ಮ ಇಂಡಸ್ಟ್ರಿಗೆ ಏಟು ಹಾಗಾಗಿ ಎಷ್ಟೋ ಜನ ಆರ್ಟಿಸ್ಟ್ಗಳಿಗೆ ಇಟ್ಟು ಟೆಕ್ನಿಷಿಯನ್ಸ್ಗೆ ಇಟ್ಟು ಪ್ರೊಡ್ಯೂಸರ್ಸ್ಗಳಿಗೆ ಇಟ್ಟು ಸುಮ್ಮನೆ ಈಗ ಥಿಯೇಟ್ರಿಗೆ ಬಂದು ನೋಡೋರು ಈಗ ಕೆಲವು ಸಲ ಏನಾಗುತ್ತೆ ಸರ್ ಈಗ ಫ್ಯಾಮಿಲಿ ನೋಡ್ಬಿಡ್ತಾರೆ ಇನ್ನೇನು ಥಿಯೇಟ್ರಿಗೆ ಹೋಗೋದು ಅದು ಇದು ಅಂತೇಳಿ ಫ್ಯಾಮಿಲಿನೇ ನೋಡ್ಬಿಡ್ಬೋದು ಕುತ್ಕೊಂಡು ಒಂದು ಸಿನಿಮಾ ಸೊ ಎಷ್ಟು ಲಾಸ್ ಆಗುತ್ತೆ ಅವ್ರಿಗೂ ಲಾಸು
ಕೆಲವು ಸಿನಿಮಾಗಳು ಥಿಯೇಟರ್ ಅಲ್ಲಿ ನೋಡಬೇಕು ಥಿಯೇಟರ್ ಅಲ್ಲಿ ನೋಡಿ ಅದಾದ ಮೇಲೆ ಆಪ್ಷನ್ಸ್ ಕೊಡ್ತಾರೆ Amazon Prime ಅಲ್ಲಿ ಅಲ್ಲಿ ಬರುತ್ತೆ ಮತ್ತೆ ನೋಡಿ ಎನ್ಕರೇಜ್ ಮಾಡಿ ನೀವು ಎಷ್ಟು ನೋಡಿ ಎನ್ಕರೇಜ್ ಮಾಡ್ತೀರಾ ನಾವು ಇರೋದೆಲ್ಲ ಜನರ ನಿಮ್ಮ ಎಂಟರ್ಟೈನ್ಮೆಂಟ್ ಗೋಸ್ಕರನೇ ನಮಗೆ ಹೊರತಾ ಬಿದ್ರೆ ನಿಮಗೂ ಡೆಫಿನೆಟ್ಲಿ ಎಂಟರ್ಟೈನ್ಮೆಂಟ್ ಇಂದ ನೀವು ವಂಚಿತರಾಗ್ತೀರಾ ದಯವಿಟ್ಟು ಪೈರಸಿಗೆ ಯಾರು ಸಪೋರ್ಟ್ ಮಾಡಬೇಡಿ ಅವಾಯ್ಡ್ ಮಾಡಿ ಬುದ್ಧಿ ಹೇಳಿ ಯಾರನ್ನ ಮಾಡ್ತಾ ಇರೋರು ಇದ್ರೆ ಯಾರ್ದೋ ನೋಟಿಸ್ ಇತ್ತರ ಅವಶ್ಯಕತೆ ಇಲ್ಲ ನೀವೇ ಒಂದು ತಿಳಿಯಾದ ಬುದ್ಧಿ ಹೇಳಿ ಏನಿಲ್ಲ ನಾವು 150 ರೂಪಾಯಿ 100 ರೂಪಾಯಿ ನಮ್ಮ ಶ್ರಮಕ್ಕೆ 150 ರೂಪಾಯಿ ಬಂದು ಥಿಯೇಟರ್ ಅಲ್ಲಿ ಟಿಕೆಟ್ ಕೊಟ್ಟು ನೋಡೋದಿಲ್ಲ ಅಂತಂದ್ರೆ ಹೇಗೆ ನಿಮಗೋಸ್ಕರನೇ ನಾವು ಮಾಡೋದಿದೆಲ್ಲ ನಾವು ಕಷ್ಟಪಟ್ಟು ಎಲ್ಲ ಸೋ ದಯವಿಟ್ಟು ಪೈರಸಿಗೆ ಸಪೋರ್ಟ್ ಮಾಡಬೇಡಿ ಡೆಫಿನೆಟ್ಲಿ ಸೋ ಈಗ ಆಲ್ರೆಡಿ ಎಲ್ಲ ತುಂಬಾ ಕಡಿಮೆ ಆಗಿತ್ತು ಈಗ ರೀಸೆಂಟ್ ಆಗಿ ತುಂಬಾ ಜಾಸ್ತಿ ಆಗಿಬಿಡ್ತಿದೆ ನಮಗೂ ಎಲ್ಲ ಆತಂಕ ಬಿಕಾಸ್ ಒಂದು ವರ್ಷ ವೇಟ್ ಮಾಡಿ ಈಗ ಸಿನಿಮಾ ರಿಲೀಸ್ ಟೈಮ್ಗೆ ಯುವರತ್ನ ರಿಲೀಸ್ ಟೈಮ್ಗೆ ಮತ್ತೆ ಕರೋನಾ ಕೇಸಸ್ ಜಾಸ್ತಿ ಆಗ್ತಿರೋದು ಎಲ್ಲರಿಗೂ ಆತಂಕ ತಂದಿದೆ ಬಟ್ ವೆರಿ ಸಿಂಪಲ್ ಏನಂತಂದ್ರೆ ಸೇಫ್ಟಿ ಮೆಷರ್ಸ್ನ ನೀವು ಫಾಲೋ ಮಾಡಿ ಅದರಿಂದ ತೊಂದರೆ ಆಗಲ್ಲ ಯಾಕೆ ಸ್ಯಾನಿಟೈಸರ್ ಒಂದು ಸ್ಮಾಲ್ ಸ್ಯಾನಿಟೈಸರ್ ಇಟ್ಕೊಳ್ಳಿ ಬಾಟಲ್ ಜೋಬಲ್ಲಿ ಏನಾದರೂ ಟಚ್ ಮಾಡಿ ಏನಾದರೂ ತಿನ್ನಕ್ಕೆ ಮುಂಚೆ ಮುಟ್ಕೊಳ್ಳೋಕ್ಕೆ ಮುಂಚೆ ಜಸ್ಟ್ ಒಂದು ಸಲ ಸ್ಯಾನಿಟೈಸ್ ಮಾಡ್ಕೊಳ್ಳಿ ನೀಟಾಗಿ ಒಂದು 10-20 ಸೆಕೆಂಡ್ಸ್ ಮಾಡಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಬೇಕಾದ್ರೂ ಅಷ್ಟೇ ಕೂಡ ಒಂದು 20 ಸೆಕೆಂಡ್ಸ್ ಮಾಡಬೇಕು ಅದೇ ವಿಧ ಇದೆ ಹ್ಯಾಂಡ್ ವಾಶ್ ಯಾವ ಥರ ಮಾಡಬೇಕು ಎಷ್ಟು ಸೆಕೆಂಡ್ಸ್ ಅಂತೇಳಿ ನೋಡಿ ವಿಡಿಯೋಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ಹಿಂಗೆ ವಾಶ್ ಮಾಡೋದ್ರಿಂದ ಅದು ಹೋಗದೇ ಇರೋರ್ಬೋದು ಅದು ವಿಧಾನ ಇದೆ ಒಂದು 20 ಸೆಕೆಂಡ್ಸ್ದು ಅದು ಫಾಲೋ ಮಾಡಿ ಸೊ ಸ್ಯಾನಿಟೈಸ್ ಮಾಡ್ಕೊಳ್ಳಿ ನೀವೇನಾದರೂ ತಿನ್ನಕ್ಕೆ ಮುಂಚೆ ಮುಖ ಆಬ್ವಿಯಸ್ಲಿ ಇವಾಗ ಅದು ಹೋಗ್ಬೇಕಂದ್ರೆ ಉಸಿರಾಟದಿಂದ ಅಥವಾ ಬಾಯಿಂದ ಹೋಗ್ಬೇಕಾಗತ್ತೆ ಅದು ವೈರಸ್ಸು ಬಾಡಿ ಒಳಗಡೆ ಸೊ ನೀವೇನು ಮಾಡಿ ಟಚ್ ಮಾಡೋಕ್ಕೆ ಮುಂಚೆ ಜಸ್ಟ್ ಪಾಕೆಟಲ್ಲಿ ಕ್ಯಾರಿ ಮಾಡಿ ಇದು ಅಭ್ಯಾಸ ಮಾಡ್ಕೊಂಬಿಡಿ ಪ್ರತಿಯೊಬ್ಬ ಒಂದು ಸ್ಮಾಲ್ ಚಿಕ್ಕ ಬಾಟಲ್ ಇಮಿಡಿಯೇಟ್ ಅಪ್ಲೈ ಮಾಡಿ ಜಸ್ಟ್ ಅವಾಗ ಮಾಸ್ಕ್ ತೊಗೊಳ್ಳಿ ಏನೋ ಊಟ ತಿನ್ನಿ ಮಾಡಿದರೆ ತಿರುಗತ್ ಮಾಡಿ ಮಾಸ್ಕ್ ಹಾಕ್ಕೊಳ್ಳಿ ಜಸ್ಟ್ ನಾರ್ಮಲಾಗಿ ಇಟ್ಕೊಳ್ಳಿ ಸೊ ಮಾಸ್ಕ್ ಹಾಕಿ ಸ್ಯಾನಿಟೈಸರ್ ಯೂಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಸ್ವಲ್ಪ ಮೇಂಟೈನ್ ಮಾಡಿ ಯಾವುದೇ ಭಯ ಪಡೋವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ಥಿಯೇಟ್ರಿಗೆ 100% ಆಕ್ಯುಪೆನ್ಸಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ ತುಂಬ ಹಾಗಾಗಿ ಗೌರ್ಮೆಂಟ್ ಕೂಡ ಅಲೋ ಮಾಡಿದ್ದಾರೆ 100% ಸದ್ಯಕ್ಕೆ ಸೊ ಎಲ್ಲ ನಮ್ಮ ಜವಾಬ್ದಾರಿ ಇದು ಬರೀ ಸಿನಿಮಾಗೆ ಬರೋರ್ಗಂತೆಲ್ಲ ಪ್ರತಿಯೊಬ್ಬರಿಗೂ ಪ್ರತಿ ಪ್ರಜೆಗಳಿಗೂ ಹೇಳ್ತಾ ಇರೋದು ಇದು ಬಿಕಾಸ್ ಎಲ್ಲೇ ಮಿಸ್ಟೇಕ್ ಅದು ಈಗ ಥಿಯೇಟ್ರಲ್ಲೇ ಆಗಬೇಕು ಅಂತಿಲ್ಲ ಈಗ ವೈರಸ್ ಒಬ್ಬರಿಂದ ಒಬ್ಬರು ಥಿಯೇಟ್ರಲ್ಲೇ ಅದು ಟ್ರಾನ್ಸ್ಫರ್ ಆಗಬೇಕು ಅಂತೇನಿಲ್ಲ ಎಲ್ಲಿಂದಾದರೂ ಆಗ್ಬೋದು ನೀವು ವರ್ಕ್ ಎನ್ವೈರ್ಮೆಂಟ್ ಮನೆಯಲ್ಲಿ ಎಲ್ಲಾದರೂ ಆಗ್ಬೋದು ಬಿಕಾಸ್ ಎಲ್ಲೇ ಇದ್ದರೂ ಸೇಫ್ಟಿ ಮೆಷರ್ ಫಾಲೋ ಮಾಡಿ ಅದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಬರೀ ಸಿನಿಮಾ ಇಂಡಸ್ಟ್ರಿ ಎಲ್ಲ ಎಷ್ಟೋ ವ್ಯಾಪಾರಿಗಳು ನೆಲ ಕಚ್ಚಿಬಿಟ್ಟಿದ್ದಾರೆ ಪಾಪ ನಾವೇ ಬ್ಯಾಂಕಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀವಿ ಎಷ್ಟೋ ಕೇಸಸ್ ಎನ್ ಪಿ ಎಗಳು ಅವ್ರದ್ದು ಆಪ್ಷನ್ಸ್ ಬರ್ತಾ ಇದೆ ಪ್ರಾಪರ್ಟಿ ಬೇಜಾರಾಗುತ್ತೆ ಸೊ ಅದು ಪ್ರತಿಯೊಬ್ಬಂದು ಜವಾಬ್ದಾರಿ ಎಲ್ಲ ಪ್ರಜೆಗಳದ್ದು ಎಲ್ಲರದ್ದು ಜವಾಬ್ದಾರಿ ಈ ಕರೋನಾನ ದೂರ ಮಾಡೋದು ದಯವಿಟ್ಟು ಪ್ರತಿಯೊಬ್ಬರು ಸೇಫ್ಟಿ ಮೆಷರ್ ತೊಗೊಳ್ಳಿ ಎಸ್ಪೆಷಲಿ ಥಿಯೇಟ್ರಿಗೆ ಬರೋರು ತುಂಬ ತೊಗೊಳ್ಳಿ ಯಾಕಂದರೆ 2-3 ಅವರ್ ಕೂತಿರ್ತೀವಿ ನಾವು ಒಳಗಡೆ ಒಂದೇ ಪ್ರದೇಶದಲ್ಲಿ ಎ ಸಿ ಇರೋ ಕಡೆ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಸೇಫ್ಟಿ ಮೆಷರ್ ಇಷ್ಟು ಹೇಳ್ತಾ ನಾನು ಅಭಿಮಾನಿ ದೇವರುಗಳಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.